ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ವಿವಿಧ ಗ್ರಾಮಗಳಲ್ಲಿ ಸುಮಾರು 5,36,00,000 ಮೊತ್ತದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಎನ್ ಮಹೇಶ್ ಅವರು ಇಂದು ಭೂಮಿ ಪೂಜೆಯನ್ನ ನೆರವೇರಿಸಿದ್ರು. ಕೊಳ್ಳೇಗಾಲ ತಾಲೂಕಿನ ಸಿದ್ದಯ್ಯನಪುರದಲ್ಲಿ ಒಟ್ಟು 85,00,000 ಮೊತ್ತದಲ್ಲಿ ಹೊಸ ಕಾಲುವೆ ಬಂಗಾರಶೆಟ್ಟಿ ಕಾಲುವೆ ಸಿಸಿ ಬಾಕ್ಸ್ ಚರಂಡಿ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆಯನ್ನು ನೀಡಲಾಯಿತು. ಹೊಸಮಾಲಂಗಿ ಗ್ರಾಮದಲ್ಲಿ ಸುಮಾರು 25,00,000 ವೆಚ್ಚದ ಸಿಸಿ ಚರಂಡಿ ಮತ್ತು ಅಡ್ಡಹಳ್ಳಕ್ಕೆ ತಡೆಗೋಡೆ ನಿರ್ಮಾಣ ಕಾಮಗಾರಿ, 35,00,000 ಮೊತ್ತದಲ್ಲಿ ಸೇವಾ ರಸ್ತೆ ಅಭಿವೃದ್ಧಿ, 40,00,000 ವೆಚ್ಚದಲ್ಲಿ ಮುಗಟ್ಟಿಕೆರೆಯಿಂದ ಬೆಟ್ಟದ ಹೊಸೂರು ಕೆರೆಯ ಸೇವಾ ರಸ್ತೆ ಮತ್ತು ಕಾಲುವೆ ಅಭಿವೃದ್ಧಿ, 30,00,000 ಮೊತ್ತದ ಕತ್ರಿಕಟ್ಟೆ ಸೇವಾ ರಸ್ತೆ ಅಭಿವೃದ್ಧಿ, ಸುಮಾರು 40,00,000 ವೆಚ್ಚದಲ್ಲಿ ನಾಯಕರ ಬಡಾವಣೆಯಿಂದ ಅಡ್ಡಹಳ್ಳದ ಸೀಪೇಜ್ ಚರಂಡಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಇಂದು ಚಾಲನೆಯನ್ನು ನೀಡಲಾಯಿತು. ಇದಲ್ಲದೆ ಕೊಳ್ಳೇಗಾಲ ಉಪವಿಭಾಗ ಆಸ್ಪತ್ರೆ ಒಳಭಾಗದಲ್ಲಿ ಸುಮಾರು 2,25,00,000 ಮೊತ್ತದಲ್ಲಿ ಸಿಸಿ ರಸ್ತೆ ಮತ್ತು ಆವರಣ ಅಭಿವೃದ್ಧಿ ಹಾಗೂ ಪಾರ್ಕಿಂಗ್, ವಿದ್ಯುತ್, ವೆಟ್ರಿಫೈಡ್ ಸೇರಿದಂತೆ ಇನ್ನಿತರ ನವೀಕರಣ ಕಾಮಗಾರಿಗಳಿಗೆ ಶಾಸಕ ಮಹೇಶ್ ಅವರು ಭೂಮಿ ಪೂಜೆಯನ್ನು ನೆರವೇರಿಸಿದರು. ಇನ್ನು ಕುಣಗಹಳ್ಳಿಯಲ್ಲಿ 1 ಮತ್ತು ಹೊಸ ಹಂಪಾಪುರದಲ್ಲಿ 2 ಅಂಗನವಾಡಿಗಳ ನೂತನ ಕಟ್ಟಡಗಳನ್ನು ಶಾಸಕರಿಂದು ಉದ್ಘಾಟಿಸಿದರು. ಇವತ್ತು ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಕೊಳ್ಳೇಗಾಲ ಬ್ಲಾಕಲ್ಲಿ ಒಟ್ಟು 5,36,00,000 ಕಾಮಗಾರಿಗಳಿಗೆ ಬುದ್ಲಿ ಪೂಜೆ ಇದೆ. ಇದರಲ್ಲಿ 4 ಶಾಲೆ ಮತ್ತು ಅಂಗನವಾಡಿ ಕಟ್ಟಡಗಳ ಉದ್ಘಾಟನೆ ಇದೆ. ವಿಶೇಷವಾಗಿ ಇವತ್ತು ನಾವು ಸಿದ್ದಯ್ಯನಪುರ ಗ್ರಾಮದಲ್ಲಿ ಬುದ್ಲಿ ಪೂಜೆ ಮಾಡಿರೋದು, ಈ ಹೊಸ ಕಾಲುವೆ, ಈಗ ನಾವೇನು ನಿಂತಿದ್ದೀವಿ, ಈ ಕಾಲುವೆ 1.5 ಕಿಲೋಮೀಟ್ರ್ ವ್ಯಾಪ್ತಿಯ ಕಾಲುವೆ, ಸಿಸಿ ಬಾಕ್ಸ್ ಮತ್ತು ಚರಂಡಿ ಅಭಿವೃದ್ಧಿ. ಇದು ನೀರಾವರಿ ಕಾಲುವೆ, ಸುಮಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದಂಥ ಈ ಕಾಲುವೆ ರಿಪೇರಿಗೆ ಇವತ್ತೊಂದು ಕಾಯಕಲ್ಪ ಬಂದಿದೆ. 85,00,000 ಅನುದಾನದಲ್ಲಿ ಈ ಕಾಲುವೆ ರಿಪೇರಿ ಆಗುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ 1 ತೊಟ್ಟು ನೀರೂ ಊರೊಳಗಡೆ ನಿಲ್ಲಬಾರ್ದು. ಇದ್ರ ಜೊತೆ ಜೊತೆಗೆ 85,00,000 ಸಾಕಾಗಲ್ಲ ಅಂತೇಳಿ ಇನ್ನು 45,00,000 ಇನ್ನೊಂದು ವಾರದಲ್ಲಿ ವಿಶೇಷ ಘಟಕ ಯೋಜನೆಯಲ್ಲಿ ಇನ್ನು 45,00,000 ಬರುತ್ತೆ. ಹೊಸಮಾಲಂಗಿ ಗ್ರಾಮದ ಅಭಿವೃದ್ಧಿ ಯೋಜನೆಗಳು ಇದು, ವಿಶೇಷ ಘಟಕ ಯೋಜನೆ ಮತ್ತು ಬುಡಕಟ್ಟು ಉಪಯೋಜನೆ. ಈ ಯೋಜನೆಯಲ್ಲಿ ಕಬಿನಿ ಅಂದರೆ ನೀರಾವರಿ ಇಲಾಖೆಯಿಂದ ಚಾನಲ್ ಮಾಡರ್ನೈಸೇಷನ್ನು, ತಡೆಗೋಡೆ ಕಟ್ಟೋದು, ಈ ಯೋಜನೆಗೆ 1,70,00,000 5 ಕಾರ್ಯಕ್ರಮಗಳು. ಕೊಳ್ಳೇಗಾಲ ನಗರದ ಉಪವಿಭಾಗ ಆಸ್ಪತ್ರೆಯಲ್ಲಿ ಅನೇಕ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಅಂತ ಹೇಳಿ, ಕಳೆದ 3-4 ವರ್ಷಗಳಿಂದ ಸಾರ್ವಜನಿಕರಲ್ಲಿ ಮತ್ತು ಮಾಧ್ಯಮದ ಸ್ನೇಹಿತರು ಯಾವಾಗಲೂ ಪ್ರಶ್ನೆ ಮಾಡ್ತಾಯಿದ್ರು. ಈಗ ಆ ಪ್ರಶ್ನೆಗೆ ಉತ್ತರ ಕೊಡೋ ಕಾಲ ಬಂದಿದೆ. ಸರ್ಕಾರದಿಂದ 2,25,00,000 ಅನುದಾನ ಬಂದಿದೆ.